ಇಂದ ನಾವೇನ್ ಮಾಡ್ತಾ ಇದ್ವಿ, ಪ್ರತಿ ಸಂಡೇ ಸಂಡೇ ಸ್ಪೆಷಲ್ ಪರ್ಸನ್ಸ್ ಇನ್ ನ್ಯೂಸ್ ಅಂತ. ಸೊ ಈ ಪರ್ಸನ್ ಇನ್ ನ್ಯೂಸ್ ಅಂದ್ರೆ ವ್ಯಕ್ತಿಗಳು ಯಾರು ನ್ಯೂಸ್ ಅಲ್ಲಿ ಇದ್ರು ಅನ್ನೋದು ಹೊಸ ಸೆಕ್ಷನ್ ಅನ್ನ ಮಾಡ್ತಾ ಇದ್ವಿ. ಸೊ ಇದು ಸಂಡೇ ಮಾತ್ರ ಇರುತ್ತೆ, ಲೈವ್ ಕ್ಲಾಸ್ ಇರಲ್ಲ. ಸೊ ನಾವೆಲ್ಲ ಜಾವಾ ಕ್ವೀನ್ ಫಿನಿಕ್ಸ್ ಅಂತ ನೋಡಿದಿವಲ್ಲ, ಜೋಕರ್ ಮೂವಿ, ಆ ಜೋಕರ್ ಮೂವಿಯ ಖ್ಯಾತಿಯನ್ನ ಪಡೆದಂತಹ ಈ ಒಬ್ಬ ಅಮೆರಿಕನ್ ನಟ. ಓಕೆ, ಸೊ ಅವ್ರಿಗೆ ಏನ್ ಆಗಿದೆ, ಈಗ ಪೇಟಾ ವರ್ಷದ ವ್ಯಕ್ತಿ, ಪೇಟಾ ಮ್ಯಾನ್ ಆಫ್ ದ ಇಯರ್ ಅನ್ನೋ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ಇವರ ಹೆಸರು ಜೋವಾಕ್ವಿನ್ ರಾಫೆಲ್ ಫಿನಿಕ್ಸ್ ಅಂತ. ಸೊ ಇತ್ತೀಚೆಗೆ ಇವರ ಒಂದು ಮೂವಿ ಬಂದಿತ್ತು ಜೋಕರ್ ಅಂತ, ತುಂಬಾ ಚೆನ್ನಾಗಿರೋ ಮೂವಿ ಬಂದಿತ್ತು. ಸೊ ಅವ್ರಿಗೆ ಏನಾಗಿದ್ದಾರೆ, ಪೇಟಾ ಅನ್ನೋದು, ಪೇಟಾ ಅಂದ್ರೆ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಎನಿಮಲ್ಸ್ ಅಂತ. ಸೊ ಎನಿಮಲ್ ಪ್ರಾಣಿಗಳ ಬಗ್ಗೆ ದಯೆಯನ್ನು ತೋರಿಸುವಂತಹ ಜನರಿವರು. ಸೊ ಇವರು ವರ್ಷದ ವ್ಯಕ್ತಿ ಅಂತ ಇವ್ರನ್ನ ಘೋಷಣೆ ಮಾಡಿದ್ದಾರೆ, ಅವರಿಗೊಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಸೊ ಇತ್ತೀಚೆಗೆ ಇವರು ನಾವೆಲ್ಲ ಪ್ರಾಣಿಗಳು, ವಿ ಆಲ್ ಆರ್ ಎನಿಮಲ್ಸ್ ಅನ್ನೋ ಒಂದು ಪೇಟಾದ ಅಡ್ವರ್ಟೈಸ್ ಅಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಟ್ವರ್ ಟಕ್ಕರ್ ಅನ್ನೋರ ಹೆಸರು ನಾವು ಬಹಳ ಕಡಿಮೆ ಕೇಳ್ತೀವಿ, ಬಟ್ ಇದೇನಾಗಿದೆ, ಈಗ ಸ್ವಲ್ಪ ನ್ಯೂಸ್ ಅಲ್ಲಿ ಬಂದಿತ್ತು. ಸೊ ಯಾರ ಚಿತ್ರವನ್ನು ಬಳಸಕ್ಕೆ ನಮಗ್ ಕಾಪಿರೈಟ್ ಇಶ್ಯೂ ಇರುತ್ತೋ, ಸೊ ಅದ್ರ ರಿಪ್ಲೇಸ್ಮೆಂಟ್ ಅಥವಾ ಅವರೊಂದು ಚಿತ್ರವನ್ನ ನಾವು ಬಳಸಕ್ಕಾಗಲ್ಲ. ಸೊ ಹೀಗಾಗಿ ಇವರ ಚಿತ್ರ ನಮಗೆ ಸಿಕ್ಕಿಲ್ಲ. ಸೊ ಲೆಫ್ಟಿನೆಂಟ್ ಟಕ್ಕರ್ ಅಥವಾ ದಿವಂಗತ ಟಕ್ಕರ್ ಅವ್ರನ್ನ ನಾವು ನಾಗಾಲ್ಯಾಂಡ್ ನ ಗಾಂಧಿ ಅಂತ ಕರಿತೀವಿ. ಇತ್ತೀಚೆಗೆ ಗಾಂಧೀಜಿಗೆ ಸಂಬಂಧಪಟ್ಟಂತೆ ಒಂದು ಸಮಾರಂಭವನ್ನ ನಾಗಾಲ್ಯಾಂಡ್ ಅಲ್ಲಿ ಆಯೋಜಿಸಿದ್ರು. ಸೊ ಆ ಸಮಯದಲ್ಲಿ ಇವ್ರನ್ನ ಸ್ಮರಿಸಿರ್ತಾರೆ. ಸೊ ಲೆಫ್ಟಿನೆಂಟ್ ಟಕ್ಕರ್ ಅವರು ಏನಪ್ಪಾ ಅಂದ್ರೆ, ಗಾಂಧೀಜಿ ಅವರ ಮೌಲ್ಯಗಳ ಮೇಲೆ, ಅವರ ತತ್ವಗಳ ಮೇಲೆ ತಮ್ಮ ಜೀವನವನ್ನ ನಡೆಸಿದವರು. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇವರನ್ನ ನಾವು ನಾಗಾಲ್ಯಾಂಡ್ ನ ಗಾಂಧಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಲೆವಿಸ್ ಹ್ಯಾಮಿಲ್ಟನ್, ಎಲ್ಲರೂ ನೋಡಿರ್ತಾರೆ ಇವರ ಚಿತ್ರವನ್ನ. ಸೊ ಇವರು ಮರ್ಸಿಡೀಸ್ ಕಾರ್ನ ಒಬ್ಬ ರೇಸರ್. ಸೊ ಇವರು ಓಡಿಸುವಂತ F1 ಕಾರ್, ಅದನ್ನ ಸ್ಪಾನ್ಸರ್ ಮಾಡಿದವರು ಮರ್ಸಿಡೀಸ್ ದವರು. ಸೊ ಇವರು ಇತ್ತೀಚೆಗೆ UAE ಯ ಅಬುಧಾಬಿಯಲ್ಲಿ ನಡೆದಂತಹ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನ ಗೆದ್ದಿದ್ದಾರೆ. ಸೊ ಇದು ಇವರ ಒಂದು ವೃತ್ತಿ ಜೀವನದ 84ನೇ ಗೆಲುವು, ಹಾಗೂ ಈ ವರ್ಷ 11 ರೇಸ್ ಅಲ್ಲಿ ಇವರು ಭಾಗವಹಿಸಿದ್ರು. ಸೊ ಸಾರಿ 21 ರಲ್ಲಿ ಭಾಗವಹಿಸಿದ್ರು, ಇದರಲ್ಲಿ ಇವರ 11ನೇ ಗೆಲುವು ಇದಾಗಿತ್ತು. ಸೊ ಮುಂದೆ ಮತ್ತೊಬ್ಬರು ಬರ್ತಾರೆ, ಪುಂಡಾಲಿ ಶಂಕರ್ ರಾಜೇಶ್ವರ್ ಅಂತ. ಪುಂಡಾಲಿ ಶಂಕರ್ ರಾಜೇಶ್ವರ್ ಅವರು 14ನೇ ಕಮಾಂಡರ್ ಇನ್ ಚೀಫ್ ಆಗಿ ಕೆಲಸ ಮಾಡ್ತಿದ್ದಾರೆ, ಎಲ್ಲಿ, ಅಂಡಮಾನ್ ನಿಕೋಬಾರ್ ಅಲ್ಲಿ. ಸೊ ಅಂಡಮಾನ್ ನಿಕೋಬಾರ್ ನ 14ನೇ ಕಮಾಂಡರ್ ಇನ್ ಚೀಫ್ ಆಗಿ ಲೆಫ್ಟಿನೆಂಟ್ ಜನರಲ್ ಪುಡಾಲಿ ಶಂಕರ್ ರಾಜೇಶ್ವರ್ ಅವರು ಏನ್ ಮಾಡಿದ್ದಾರೆ, ಅಧಿಕಾರ ವಹಿಸಿಕೊಂಡಿದ್ದಾರೆ. ಸೊ ಇವರು ಮುಖ್ಯವಾಗಿ ಆಪರೇಷನ್ ಮೇಘದೂತ್ ಅಂತ ಹೇಳ್ತೀವಿ, ಆಪರೇಷನ್ ಮೇಘದೂತ್ 1984ರಲ್ಲಿ ಸಿಯಾಚಿನ್ ನಿರ್ಗಲ್ ಅಥವಾ ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ನಡೆದಿತ್ತು. ಸೊ ಅಲ್ಲಿ ಇವರು ಭಾಗವಹಿಸಿದ್ರು. ಆಮೇಲೆ ಆಪರೇಷನ್ ರಕ್ಷಕ್ ಅಂತ ಹೇಳ್ತೀವಿ, 2007ರಿಂದ 2015ರವರೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತ ದಂಗೆಗಳನ್ನ ನಿಗ್ರಹಿಸುವಲ್ಲಿಯೂ ಕೂಡ ಪೂಡಾಲಿ ಶಂಕರ್ ರಾಜೇಶ್ವರ್ ಅವರು ಸಕ್ರಿಯವಾಗಿ ಭಾಗವಹಿಸಿದ್ರು. ಸೊ ನೆಕ್ಸ್ಟ್ ಬರೋದು ಯಾರಂದ್ರೆ, ಇತ್ತೀಚೆಗೆ ನಮ್ಮನ್ನ ಮಾಜಿ ಹಣಕಾಸು ಸಚಿವರಾದಂತಹ ಅರುಣ್ ಜೇಟ್ಲಿ. ಸೊ ಅರುಣ್ ಜೇಟ್ಲಿ ಅವರಿಗೆ 2019ರ ಸಾರ್ವಜನಿಕ ಸೇವೆಗಾಗಿ ಎಕನಾಮಿಕ್ ಟೈಮ್ಸ್ ಅವರು ಕೊಡುವಂತಹ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಸೊ ನೆಕ್ಸ್ಟ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಗೆ ಹೊಸ ಅಧ್ಯಕ್ಷರು ನೇಮಕ ಆಗಿದ್ದಾರೆ. ಸೊ ಅವರ ಹೆಸರು ಮಸತ್ಸುಗು ಅಸಕಾವ ಅಂತ. ಸೊ ಮಸತ್ಸುಗು ಅಸಕಾವ ಅವರು ಏನಪ್ಪಾ ಅಂದ್ರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಹೊಸ ಅಧ್ಯಕ್ಷರಾಗಿ ಇವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಸೊ ಇವ್ರು ಏನಪ್ಪಾ ಅಂತಂದ್ರೆ, ಪ್ರಸ್ತುತ ಇವರು ಜಪಾನ್ ಪ್ರಧಾನಮಂತ್ರಿ ಹಾಗೂ ಹಣಕಾಸು ಸಚಿವರಿಗೆ ಒಬ್ಬ ವಿಶೇಷ ಸಲಹೆಗಾರರಾಗಿದ್ರು. ಸೊ 2020ರ ಜನವರಿ 17ರಿಂದ ಇವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಅಧ್ಯಕ್ಷರಾಗಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಮುಂದೆ ಟೋನಿ ಜೋಸೆಫ್ ಅವರು. ಟೋನಿ ಜೋಸೆಫ್ ಅನ್ನೋ ಒಬ್ಬ ಇಂಗ್ಲಿಷ್ ಲೇಖಕ, 12ನೇ ಶಕ್ತಿ ಭಟ್, ಓಕೆ, ಶಕ್ತಿ ಭಟ್ ಪ್ರಥಮ ಪುಸ್ತಕ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಸೊ ಇವರ 2015ರಲ್ಲಿ ಇವರು ಬರೆದಂತಹ ಪುಸ್ತಕ ಅರ್ಲಿ ಇಂಡಿಯನ್, ದ ಸ್ಟೋರಿ ಆಫ್ ಅವರ್ ಎನ್ಸಿಸ್ಟರ್ಸ್ ಅಂಡ್ ವೇರ್ ವಿ ಕೇಮ್ ಫ್ರಾಮ್ ಅನ್ನೋದು. ಸೊ ಇವರು ಒಂದು ಪುಸ್ತಕವನ್ನು ಬರೆದಿದ್ರು, ಪುಸ್ತಕದ ಹೆಸರು ಅರ್ಲಿ ಇಂಡಿಯನ್ಸ್ ದ ಸ್ಟೋರಿ ಆಫ್ ಅವರ್ ಎನ್ಸಿಸ್ಟರ್ ಅಂಡ್ ವೇರ್ ವಿ ಕೇಮ್ ಫ್ರಾಮ್ ಅನ್ನೋ ಪುಸ್ತಕ. ಆ ಪುಸ್ತಕಕ್ಕಾಗಿ ಟೋನಿ ಜೋಸೆಫ್ ಅವರಿಗೆ ಏನ್ ಸಿಕ್ಕಿದೆ, ಶಕ್ತಿ ಭಟ್
ಪ್ರಥಮ ಪುಸ್ತಕ ಪ್ರಶಸ್ತಿ ಇವರು ಇವರಿಗೆ ಸಿಕ್ಕಿದೆ. ಸೊ ಇವರಂತೂ ನಿಮ್ಗೆ ಎಲ್ರಿಗೂ ಗೊತ್ತಿರ್ತಾರೆ, ಶಿಲ್ಪಾ ಶೆಟ್ಟಿ ಅವರು. ಸೊ ಶಿಲ್ಪಾ ಶೆಟ್ಟಿ ಅವರು ಒಂದು ಫಿಟ್ನೆಸ್ ಅಪ್ಲಿಕೇಶನ್ ಅನ್ನ ಕೊಟ್ಟಿದ್ರು. ಅದು ಈಗೇನಾಗಿದೆ, 2018 ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಇರುವಂತಹ ಅತ್ಯುತ್ತಮ ಅಪ್ಲಿಕೇಶನ್ ಅನ್ನೋ ಒಂದು ಪ್ರಶಸ್ತಿಗೆ ಭಾಜನವಾಗಿದೆ. ಸೊ ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ಪರ್ಸನಲ್ ಡೆವಲಪ್ಮೆಂಟ್ ಅಂತ ಹೇಳ್ತಿಲ್ಲ, ವೈಯಕ್ತಿಕ ಬೆಳವಣಿಗೆ ವಿಭಾಗದಲ್ಲಿ ಇದನ್ನ ಏನಂತ ಮಾಡಿದ್ರೆ ಅತ್ಯುತ್ತಮ ಅಪ್ಲಿಕೇಶನ್ ಅಂತ ಘೋಷಣೆ ಮಾಡಿದ್ದೆ ಅಥವಾ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ಸೋಮಾ ರಾಯ್ ಬರ್ಮನ್ ಅನ್ನೋರು, ಸೋಮಾ ರಾಯ್ ಬರ್ಮನ್ ಇತ್ತೀಚೆಗೆ ಭಾರತದ ಕಂಟ್ರೋಲ್ ಜನರಲ್ ಆಫ್ ಅಕೌಂಟ್ CGA ಆಗಿ ಇವರು ಏನ್ ಮಾಡ್ತಾರೆ, ಇತ್ತೀಚೆಗೆ ನೇಮಕಗೊಂಡಿರ್ತಾರೆ. ಸೊ ಇವರು ಭಾರತದ 24ನೇ CGA ಅಂದ್ರೆ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್, ಮತ್ತು ಈ ಸ್ಥಾನವನ್ನ ಅಲಂಕರಿಸಿದಂತಹ 7ನೇ ಮಹಿಳೆ ಇವರಾಗಿರ್ತಾರೆ. ಸೊ ನೆಕ್ಸ್ಟ್ ಆಡಿಲ್ ಅಬ್ದುಲ್ ಮಹದಿ ಅನ್ನೋರು. ಸೊ ಆಡಿಲ್ ಅಬ್ದುಲ್ ಮಹದಿ ಏನಿದ್ರಪ್ಪ ಅಂದ್ರೆ, ಇವರು ಇರಾಕ್ನ ಪ್ರಧಾನಮಂತ್ರಿಯಾಗಿದ್ರು. ಸೊ ಇರಾಕ್ ನಲ್ಲಿ ದೇಶದಾದ್ಯಂತ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ ನಡೀತಾ ಇದೆ. ಸೊ ಈ ಪ್ರತಿಭಟನೆ ಕಾರಣ, ಸರ್ಕಾರದ ವಿರುದ್ಧ ನಡೀತಿರುವ ಪ್ರತಿಭಟನೆ ಕಾರಣ ಇವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಮುಂದೆ ಕೊನೆಯದಾಗಿ ಕೆ ವಿಜಯ್ ಕುಮಾರ್ ಅವರು. ಕೆ ವಿಜಯ್ ಕುಮಾರ್ ಏನಪ್ಪಾ ಅಂತಂದ್ರೆ, ಇವರು ಗೃಹ ಸಚಿವಾಲಯದ ಹಿರಿಯ ಸಲಹಾಕಾರರಾಗಿ, ಭದ್ರತಾ ಸಲಹೆಗಾರರಾಗಿ ಇವರನ್ನ ನೇಮಿಸಲಾಗಿದೆ. ಇವರೇನಪ್ಪಾ ಅಂತಂದ್ರೆ 1975 IPS ಅಧಿಕಾರಿಗಳು. ಸೊ 1975 IPS ಅಧಿಕಾರಿಗಳು. ಇವರು ಕೇಂದ್ರಾಡಳಿತ ಪ್ರದೇಶ ಆದಂತಹ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅಂತ ಹೇಳ್ತೀವಿ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅಥವಾ ಎಡಪಂಥೀಯ ಉಗ್ರಗಾಮಿತ್ವದ ಒಂದು ಪೀಡಿತ ರಾಜ್ಯಗಳ ಭದ್ರತೆಗೆ ಸಂಬಂಧಿಸಿದಂತೆ ಗೃಹ ಸಚಿವಾಲಯಕ್ಕೆ ಏನಾಗ್ತಿದ್ದಾರೆ, ಇವರು ಹಿರಿಯ ಭದ್ರತಾ ಸಲಹೆಗಾರರಾಗಿ. ಅಂದ್ರೆ ಜಮ್ಮು ಕಾಶ್ಮೀರ ಬಂತು ಮತ್ತು ಎಲ್ಲಿ ಎಡಪಂಥಿ ಅಥವಾ ನಕ್ಸಲ್ ಹಾವಳಿ ಇದೆಯೋ ಅಲ್ಲೆಲ್ಲ ಏನ್ ಮಾಡ್ತಿದ್ರೆ ಇವರು ಸಲಹೆಯನ್ನ ನೀಡುವರಿದ್ದಾರೆ. ಸೊ ಇವರು ಅಧಿಕಾರ ವಹಿಸಿಕೊಂಡ 1 ವರ್ಷಗಳ ಕಾಲ ಆ ಒಂದು ಸ್ಥಾನದಲ್ಲಿ ಇರಲಿದ್ದಾರೆ. ಸೊ ಇಷ್ಟೆಲ್ಲ ಏನಿತ್ತು ಈ ಒಂದು ವಾರದಲ್ಲಿ ಒಂದು ಸುದ್ದಿಯಲ್ಲಿರುವಂತ ವ್ಯಕ್ತಿಗಳ ಮಾಹಿತಿ. ಸೊ ಅನ್ ಅಕಾಡೆಮಿ ಪ್ಲಸ್ ಜಾಯಿನ್ ಆಗುವುದಾಗಿದ್ರೆ ನನ್ನ ಒಂದು ರೆಫರಲ್ ಅನ್ನ ಬಳಸಿ. ಸೊ ಈಗ ಸನ್ರೈಸ್ ಸ್ಕೀಮ್ ಅಂತ ತಗೊಂಡ್ ಬಂದಿದ್ವಿ, ನನ್ನ ಒಂದು ರೆಫರಲ್ ಅನ್ನ ನೀವು ಬಳಸ್ಕೊಂಡ್ರೆ ನಿಮಗೆ 82% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. 1400 ರೂಪಾಯಿಯ ಅನ್ ಅಕಾಡೆಮಿ ಕೋರ್ಸ್ ಈ ತಿಂಗಳ ಅಂತ್ಯದವರೆಗೆ ನಿಮ್ಗೆ ಏನಾಗುತ್ತೆ, ಬರೀ 749 ರೂಪಾಯಿಗೆ ಸಿಗಲಿದೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸೊ ಲೈಕ್ ಮಾಡೋದು ಅಷ್ಟೇ ಅಲ್ಲ, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಟೆಲಿಗ್ರಾಮ್ ಗಳಲ್ಲಿ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ಸೊ ಲೆಟ್ಸ್ ಕ್ರ್ಯಾಕ್ ಇಟ್ ಅಂತ ಹೇಳ್ತಾ ಈ ಒಂದು ವಾರದ ಪರ್ಸನ್ ಇನ್ ನ್ಯೂಸ್ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಸಿಗೋಣ.